ಹೆಂಗೆ ಮೀಟರ್ ಬಡ್ಡಿ ಅಂದ್ರೆ ಹೆಂಗೆ ಡೈಲಿ ಕೊಡೋದು? ಮೀಟರ್ ಬಡ್ಡಿ ಅಂದ್ರೆ ಇವಾಗ 500 ತಗೋತೀವ, 500 ವಾರಕ್ಕೆ 500 ಬರೋ ಬಡ್ಡಿ, 500 ಹಂಗೆ ಇರ್ತದೆ ಬರ ಬಡ್ಡಿ, ಬರೋ ಬಡ್ಡಿ ಕಟ್ಕೊಂಡೋಗ್ಬೇಕು. ಒಂದ್ 2-3 ಜನ ಅವ್ರೆ ಜಾಸ್ತಿ ಫೋನ್ ಮಾಡಿದ್ರೆ ಯಾಕೆ ಕಂಪ್ಲೇಂಟ್ ಆಗೋಬೇಕು ಅಷ್ಟೇ ಮಾಡೋದು. ಸಮಾಚಾರ ಸರ್, ಊಟ ಮಾಡ್ದ ಸರ್? ವ್ಯಾಪಾರ ಇಲ್ವೇನು ಇವತ್ತು? ಏನಿಲ್ಲ ಸರ್, ಕೂಡ ತಗಾಯ್ತಾ ತಟ್ಟೆ ತುಂಬಾ ಹಂಗೆ ತುಂಬಿಕೊಂಡಿದ್ಯಾ? ಇವಾಗ ಕುಕ್ಕೊಂಡು ಹೋಗ್ತಾ ಇದೀನಿ, ಎಳೆ ಕುಯ್ದು ಇವಾಗ ಕುಯ್ತಾ ಇದೀನಿ. ಏಕೆ ವ್ಯಾಪಾರ ಇಲ್ಲ? ಇವತ್ತು ಭಾನುವಾರ ಅಲ್ವಾ, ಸ್ಕೂಲ್ ಹತ್ತಕ್ಕೆ ಆಯ್ತಾನೆ. ಅದೇ ಬಸ್ ಹತ್ತಿದ್ರು ಒಳಿಕ್ ಹತ್ತದ್ರೆ ವ್ಯಾಪಾರ ಹತ್ತದ್ರೆ ವ್ಯಾಪಾರ ನಿಮ್ದು ಕೆಳಗಡೆ ನಿಂತ್ಕೊಡ್ರಿ ಏನಾಗಲ್ವ. ಮತ್ತೆ KSRTC ಬಸ್ ಅಲ್ಲಿ 3,000 ಮಾಡ್ತೀವಿ, 4,000 ಮಾಡ್ತೀವಿ ಅಂತಾರೆ ಇವರು ಬಸ್ ಸ್ಟ್ಯಾಂಡ್ ಅವರು. ಬಸ್ ಸ್ಟ್ಯಾಂಡ್ ಅವರು ಹೇಳೋದು ಮತ್ತು ಅಷ್ಟೇ, ತಟ್ಟೆ ಹೋಗಿ ಎಣ್ಣೆ ತಟ್ಟೆ ಹೋಗಿ ಹೇಳ್ಬೇಕಲ್ಲ. ಡೈಲಿ ಎಷ್ಟಾಗ್ಬೋದು ವ್ಯಾಪಾರ? ಡೈಲಿ ಮಾಡಿದ್ರೆ ಆಯ್ತದ ಗುರು, ಇಂಥವೆಲ್ಲ ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು. ಮನೆ ಸಿಲಿಂಡರ್ ಬರೋ ಕಷ್ಟ ಬಿಟ್ಟು ಇನ್ನೊಂದು ವರ್ಷ ನಿಂತೀಗ ಟೈಸ್ತಾರೆ ಅಲ್ವಾ, ನೋಡಕ್ ಹೋಗ ಹುಷಾರಾಗವ್ರ ಇಲ್ಲ ಇನ್ನೊಂದು ವರ್ಷ ಆಗ್ಬೇಕು ನೋಡಿ. ನಾನು ಮಾಡಿದ್ರೆ ಐತೆ ಇಲ್ಲಾಂದ್ರೆ ಇಲ್ಲ. ಮೂರು ಚಿಕ್ಕ ಚಿಕ್ಕ ಮಕ್ಕಳು, 3 ಮಕ್ಕಳು, ಅವರು ಮನೆ ಬಂದ್ರೆ ಏನಷ್ಟು ಏನಾಯ್ತು ಅಂತ ಏನಷ್ಟು ಮಾಡಿದ್ರು ಅವರು. ಅದೇ ಅಡ್ವಾನ್ಸ್ 40,000 ಕೊಟ್ಟಿದೆ, ಜೊತೆ 40,000 ಕೊಟ್ಟು ರಜೆ ಮಾಡ್ತಾರೆ. ಏನ್ ಮಾಡ್ತೀರ, ಅವನ್ ಮಗ ಕೊಡ್ಕೊಂಡ್ಬಿಟ್ಟವ್ರೆ. ಅದೇ ನಾವು ನಾವು ಅಷ್ಟೇ. ವ್ಯಾಪಾರ ಡೌನ್ ಈಗ ಸೀಸನಲ್ ಎಷ್ಟ ಆಗ್ಬೋದು? ಸೀಸನಲ್ ಆಗತ್ತ ಗುರು, ಸರ ಸರ ಐಟಮ್ ಎಲ್ಲ ಎಲ್ಲ ಡಿಮ್ಯಾಂಡ್ ಎಲ್ಲ 80 ರೂಪಾಯಿ ಕೆಜಿ ಪೈನ ಕೊಟ್ಟು ಈಗ ರೇಟ್ ಜಾಸ್ತಿ. ರೇಟ್ ಕಮ್ಮಿ ಇದ್ದಾಗ ಇನ್ನು ಸ್ವಲ್ಪ ಆಯ್ತದೆ, ರೇಟ್ ಜಾಸ್ತಿ ಆದಾಗ ಏನು ಆಗಲ್ಲ. ಬಂಡವಾಳಕ್ಕೆಲ್ಲ ಏನ್ ಮಾಡ್ತಾ ಇದೀಯಾ? ಏ ಬಂಡವಾಳಕ್ಕೆ ಇಲ್ಲೇ ಅದೇ ನವಬಣ ಅವರಲ್ಲ, ತಮ್ಮಂತ ಸಾಲ ತಗೋತೀನಿ ಮಾಡ್ತಾ ಇದ್ದೀನಿ. ಎಷ್ಟು ಪರ್ಸೆಂಟ್? ಅದೇ ಅವರು 40 ರೂಪಾಯಿ ಕೆಜಿ, 40-50 ರೂಪಾಯಿ ಹಾಕಿದ್ರೆ ಕೆಜಿ ಒಂದು 5-10 ರೂಪಾಯಿ ಲಾಭ ಆಯ್ತೀನಿ ಅವ್ರಿಗೆ ಗೊತ್ತಾರೆ. ಅಣ್ಣ ಇವಾಗ ಅಲ್ಲಿ ಮಂಡ್ಯ 50 ರೂಪಾಯಿ ಆಗಿರ್ತದೆ, ಇವ್ರು 10 ರೂಪಾಯಿ ಇಟ್ಕೊಂಡ 60 ರೂಪಾಯಿ. ಅಲ್ಲ ಹಣ್ಣು ತಗೊಂಡು ಅದು ಬೇರೆ ವಿಚಾರ, ಮೀಟರ್ ಬಡ್ಡಿ ಫೈನಾನ್ಸ್ ಆತರ ಯಾವ್ದು ಬ್ಯಾಂಕ್ ಅಲ್ಲಿ ತಗೊಂಡ್ಬಿಡ ಅವ್ರಿಗೆಲ್ಲ ಕೊಟ್ಬಿಟ್ಟು. ಹೆಂಗೆ ಮೀಟರ್ ಬಡ್ಡಿ ಅಂದ್ರೆ ಹೆಂಗೆ ಡೈಲಿ ಕೊಡೋದು? ಮೀಟರ್ ಬಡ್ಡಿ ಅಂದ್ರೆ ಇವಾಗ 500 ತಗೋತೀವ, 500 ವಾರಕ್ಕೆ 500 ರೂಪಾಯಿ ಬರೋ ಬಡ್ಡಿ, ಅದು ಹಂಗೆ ಇರ್ತದೆ ವಾರಕ್ಕೆ 500 ರೂಪಾಯಿ ಬಡ್ಡಿ ಬರೋ. 1,000ಕ್ಕೆ 1,000 ಹಿಂಗೆ ಬರೋ ಬಡ್ಡಿ, ಒಂದ್ ವಾರ ಕಟ್ಟಿಲ್ಲ ಅಂದ್ರೆ ಅದಕ್ಕೆ ಮೇಲೆ ಇನ್ನೂ ಚಕ್ರ ಬಡ್ಡಿ. ಬ್ಯಾಂಕ್ ಅಲ್ಲಿ ತಗೊಂಡ್ಬಿಡ, ಬ್ಯಾಂಕ್ ಅಲ್ಲಿ ತಗೋ, ಲೋನ್ ಅಪ್ಲಿಕೇಶನ್ ಹಾಕಿದ್ದೆ ಬಂದಿಲ್ಲ ಗುರು. ಮುನ್ಸಿಪಲ್ ಅಲ್ಲಿ ತಗೊಂಡ? ಇಲ್ಲ ತಗೊಂಡಿಲ್ಲ. ಬಾ ನಾನು ಚೀಫ್ ಆಫೀಸರ್ಗೆ ಹೇಳ್ಬಿಟ್ಟು ಕೊಡಿಸ್ತೇನೆ. ಸ್ಟಾರ್ಟಿಂಗ್ 10,000 ರೂಪಾಯಿ ಕೊಡ್ತಾರೆ, 10,000 ರೂಪಾಯಿ ಕೊಡ್ತಾರೆ, ತಗೊಂಡು ಅದನ್ನ ಕಟ್ಬಿಡು, ಆಮೇಲೆ 20,000 ರೂಪಾಯಿ ಕೊಡ್ತಾರೆ ಫುಟ್ಪಾತ್ ವ್ಯಾಪಾರಿಗಳಿಗೆ ಅಂತಾನೆ ಮಾಡಿರುವಂತದ್ದು. ಗೊತ್ತಾಯ್ತಾ? ತಗೊಂಡು ಕಟ್ಟು, ಬಡ್ಡಿ ಏನಲ್ಲಿ ಜಾಸ್ತಿ ಇರಲ್ಲ, ತುಂಬಾ ಕಮ್ಮಿ ಬಡ್ಡಿ, ಗೌರ್ಮೆಂಟ್ ದುಡ್ಡು. ತಗೋ ಇವ್ ಮೀಟರ್ ಬಡ್ಡಿ ಅವ್ರಿಗೆಲ್ಲ ಯಾಕೆ ಕಟ್ಟಿ ಇದ್ದಾಗೆ ಎಂಟ್ರ ಮಕ್ಳಿಗೆ ನೋಡೋದು? ಇಲ್ಲಾಂದ್ರೆ 25 ವರ್ಷ ವ್ಯವಹಾರ ಮಾಡ್ತಾ ಇದೀನಿ ಬರೇ ಅವ್ರಿಗೆ, ಬರೇ ಬಡ್ಡಿ ಬಡ್ಡಿ ಕಟ್ಟದ ಆಗ್ಬಿಡ್ತೀನಿ. ಇದಾಗ ಒಂದ್ ಮನೆ ಮಾಡ್ಕೊಂಡಿಲ್ಲ, ಏನ್ ಮಾಡ್ಕೊಂಡು ಕಷ್ಟಬಿಟ್ಟು ಈಗ ಡೈಲಿ ನಿನ್ನ 4,000 ದುಡಿದ್ರು ಅವ್ರ ಬಾಯಿಗೆ ಹಾಕ್ಬಿಟ್ಟು ಸಾಯಂಕಾಲ ಆದ್ರೆ ಕಟ್ಬಿಟ್ಟು ಹೋಗ್ಬೇಕು. ಏನ್ ಮಾಡೋದು, ಖಾಲಿ ತಟ್ಟೆ ತಗೊಂಡ್ ಮನೆಗೆ ಹೋಗ್ಬೇಕು. ಸಾಲ ಇಲ್ಲ ಅಂದ್ರೆ ಹಿಂದೆ ಜೀವನ ಮಾಡ್ತಿದ್ವಿ, ಚೆನ್ನಾಗಿ ಆಗಲ್ಲ ಅಂದ್ರೆ ಏನೋ ಪ್ರಾಬ್ಲಮ್ ಬಂದಿದ್ದು. ಏನ್ ಮಾಡ್ತೀರ? ನಾನು ಅವ್ರಿಗೆ ಹೇಳ್ತೀನಿ ಬೇಕಾದ್ರೆ ಮುಖ್ಯ ಚೀಫ್ ಆಫೀಸರ್ಗೆ ಒಂದು ಅಪ್ಲಿಕೇಶನ್ ಹಾಕು. ಗೊತ್ತಾಯ್ತಾ? ಅಲ್ಲಿ ಸಾಲ ತಗೋ, ಅಮೌಂಟ್ ಕೊಡ್ತಾರೆ ಫುಟ್ಪಾತ್ ವ್ಯಾಪಾರಿಗಳಿಗೆ ಅಂತಾನೆ ಐತೆ. ತಗೊಂಡು ವ್ಯವಹಾರ ಮಾಡು. ಇವೆಲ್ಲ ಮೀಟರ್ ಎಷ್ಟವೆ ಟೋಟಲ್ ಸಾಲ ನಾವು? ಇದು ಮುಂಚೆ ಇತ್ತು ಗುರು, 8 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದೆ, ಸ್ವಲ್ಪ ತೀರ್ಸ್ಕೊ ಮುಂದೆ. ಈಗ ನಮ್ಮ ಹಿಂಗ ಐತಲ್ಲ ಬಿಟ್ಟು ತಿರ್ಗಾ ಸಾಲ ಮಾಡಿದ್ವಿ, ತಿರ್ಗಾ ಈಗ ಬಡ್ಡಿನೇ ಇವಾಗ 20,000ಕ್ಕೆ 40,000 ಆಗತ್ತೆ, 20-20 ಬಡ್ಡಿ ಹಾಕೋಣ. ಯಾರು ಮೀಟರ್ ಬಡ್ಡಿ ಮಾಡ್ಯಾರ ಇಲ್ಲಿ? ಅವ್ರ ಒಂದ್ 2-3 ಜನ ಅವ್ರಿ. 5,000 ಕೊಟ್ರೆ ವಾರಕ್ಕೆ 500 ರೂಪಾಯಿ ಕೊಡ್ಬೇಕು ಬಡ್ಡಿ. ಬಡ್ಡಿ ಹೋಯ್ತದು ಬಡ್ಡಿ, ಬರ ಬಡ್ಡಿ ಮಾತ್ರ ಅಸಲು ಹಂಗೆ ಇರ್ತದೆ. ಅದು 5,000 ಹಂಗೆ ಇರ್ತದೆ ಬರ ಬಡ್ಡಿ, ಬರ ಬಡ್ಡಿ ಕಟ್ಕೊಂಡೋಗ್ಬೇಕು. 2-3 ಜನ ಅವ್ರೆ ಜಾಸ್ತಿ ಫೋನ್ ಮಾಡಿದ್ರೆ ಯಾಕೆ ಕಂಪ್ಲೇಂಟ್ ಆಗೋಬೇಕು ಅಷ್ಟೇ ಮಾಡೋದು. ಅಷ್ಟೊಂದು ಬೇಜಾರ ಬೇಡ, ಜೀವನ ಮಾಡ. ಅವ್ರು ಯಾರು ಹೇಳು ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಹೇಳ್ತೀನಿ. ಅವ್ರು ಯಾರು ಹೇಳು ನಾನು ಇರ್ತೀನಿ ಜೊತೆ. ವಸಂತ ಅಣ್ಣ, ವಸಂತ ವಾಣಿ ನಿನ್ ಜೊತೆ ಇರ್ತದೆ. ಗೊತ್ತಾಯ್ತಾ? ಬಡವ್ರ ಬದುಕನ್ ಜೊತೆ ಆಟ ಆಡೋದ್ ಬೇಡ ಅವರು. ನಿನ್ ನಾಳೆ ನನಗೆ ಫೋನ್ ಮಾಡು ಆಯ್ತಾ? ಫಸ್ಟ್ ಮೀಟರ್ ಬಡ್ಡಿ ಅವ್ರಿಗೆ ಸ್ಟಾಪ್ ಮಾಡ್ತಾನ. ತುಂಬಾ ಉಪಕಾರ ಮಾಡ್ದಂಗ ಅವನ್. ಹಿಂದೂ, ಮುಸ್ಲಿಂ, ಕ್ರೈಸ್ತ ಯಾವನಾರ ಆಗಿರ್ಲಿ, ಗೊತ್ತಾಯ್ತಾ? ಎಲ್ಲವನು ಅನ್ನನೇ ತಿನ್ನೋದು. ನಿಮ್ಗೆ ಎಲ್ಲ ನೋಡಿ, ಇಷ್ಟು ಜನನು ನಿನ್ನ ಹತ್ರ ಸೌತೆಕಾಯಿ ತಿಂದಿರ್ತಾರೆ, ಕಲ್ಲಂಗಡಿ ತಿಂದಿರ್ತಾರೆ. ನಿನ್ ಬದುಕು ಅವ್ರಿಗೆ ಗೊತ್ತಿರಲ್ಲ, ನಿನ್ ಕಷ್ಟ ಅವ್ರಿಗೆ ಗೊತ್ತಿರಲ್ಲ. 20 ಯಾಕೆ ಅಂತಾರೆ,
ಇಪ್ಪತ್ತಾಕೆ ನೀವು 10 ರೂಪಾಯಿ ಕೊಟ್ಟರು 10 ರೂಪಾಯಿ ಯಾಕೆ ಅಂತಾರೆ. ಅದ್ರ ಹಿಂದೆ ಈಗ ನೋಡು ಮೀಟ್ರ್ ಬಡ್ಡಿ ಅವ್ರ ಮನೆ ನೀನ್ ಸಾಕ್ಬೇಕು, ಅವ್ರ ಮನೆ ನೋಡ್ಕೋಬೇಕು, ನಿನ್ ಮನೇನು ನೋಡ್ಕೋಬೇಕು, ಔಷಧಿ ಮಕ್ಕಳು. ಒಂದ್ ದಿವಸ ವ್ಯಾಪಾರ ಇಲ್ಲ ಅಂದ್ರೆ ಫೋನ್ ಮನೆ ಬಗ್ಗೆ ಹೊಡ್ಕೊಂಡ್ಬರೋದು. ಇದೆಲ್ಲ ನಿನ್ ವಿಡಿಯೋನು ವಸಂತ ವಾಣಿಲಿ ಹಾಕರ್ ತಪ್ಪೇನಿಲ್ಲ ತಾನೆ. ಅಕಸ್ಮಾತ್ ಯಾರಾದ್ರೂ ಹೆಲ್ಪ್ ಮಾಡ್ತೀನಿ ಅಂತ ಅಂದ್ರೆ ಅವ್ರ ಕಡೆ ಏನು ಮಾಡ್ತಾನ? ಹ್ಞೂ.